ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘವೇಂದ್ರ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಈ ಸೆಕ್ಷನ್ನಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಶ್ನೋತ್ತರಗಳು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. 127ನೇ ಪ್ರಶ್ನೆ. ಇದು ಶಿಶಿ ಬಸವನಾಳ ಸಂಪಾದಿಸಿದ ಗ್ರಂಥವಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಜನನ ಯಶೋಧರ ಚರಿತೆ. ಜನನ ಯಶೋಧರ ಚರಿತೆ. 123ನೇ ಪ್ರಶ್ನೆ. ಇದು ಶಾಂಬ ಜೋಶಿಯವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ. ಇನ್ನೊಮ್ಮೆ ಪ್ರಶ್ನೆ. ಇದು ಶಾಂಬ ಜೋಶಿಯವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ. ಸರಿಯಾದ ಉತ್ತರ ಆಪ್ಷನ್ಸ್ ಕ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ. 124ನೇ ಪ್ರಶ್ನೆ. ಅರ್ಜುನವಾಡ ಶಾಸನ, ಗೋಮಾಳಪುರ ಶಾಸನ, ಚೌಡಪುರ ಶಾಸನಗಳ ಬಗ್ಗೆ ವಿಶೇಷಣಾತ್ಮಕ ಪ್ರಬಂಧಗಳನ್ನು ಬರೆದವರು. ಇನ್ನೊಮ್ಮೆ ಅರ್ಜುನವಾಡ ಶಾಸನ, ಗೋಮಾಳಪುರ ಶಾಸನ, ಚೌಡಪುರ ಶಾಸನಗಳ ಬಗ್ಗೆ ವಿಶ್ಲೇಷಣಾತ್ಮಕ ಪ್ರಬಂಧಗಳನ್ನು ಬರೆದವರು. ಸರಿಯಾದ ಉತ್ತರ ಆಪ್ಷನ್ ಡ ಎಸ್ ಸಿ ನಂದಿಮಠ್. ಎಸ್ ಸಿ ನಂದಿಮಠ್. 125ನೇ ಪ್ರಶ್ನೆ. ಇದು ಎಚ್ ದೇವೀರಪ್ಪನವರ ಪ್ರಸಿದ್ಧ ಕಾದಂಬರಿ. ಸರಿಯಾದ ಉತ್ತರ ಆಪ್ಷನ್ ಡ ಬಿಳವರದ ಮಡಿಲಲ್ಲಿ. ಬಿಳವಲದ ಮಡಿಲಲ್ಲಿ. 126ನೇ ಪ್ರಶ್ನೆ. ಇದು ಎಚ್ ತಿಪ್ಪೇರುದ್ರಸ್ವಾಮಿಯವರ ಪಿಎಚ್ ಡಿ ಪ್ರಬಂಧ. ಸರಿಯಾದ ಉತ್ತರ ಆಪ್ಷನ್ ಡ ಶರಣರ ಅನುಭವ ಸಾಹಿತ್ಯ. ಶರಣರ ಅನುಭವ ಸಾಹಿತ್ಯ. 127ನೇ ಪ್ರಶ್ನೆ. ಎಚ್ ತಿಪ್ಪೇರುದ್ರಸ್ವಾಮಿಯವರ ಕಥಾರನ ಕಮ್ಮಟ ಕೃತಿಯು ಈ ವ್ಯಕ್ತಿಯನ್ನು ಕುರಿತಿದ್ದು. ಇನ್ನೊಮ್ಮೆ ಪ್ರಶ್ನೆ. ಎಚ್ ತಿಪ್ಪೇರುದ್ರಸ್ವಾಮಿಯವರ ಕಥಾರನ ಕಮ್ಮಟ ಕೃತಿಯು ಈ ವ್ಯಕ್ತಿಯನ್ನು ಕುರಿತಿದ್ದು. ಸರಿಯಾದ ಉತ್ತರ ಆಪ್ಷನ್ ಕ ಬಸವಣ್ಣ. 128ನೇ ಪ್ರಶ್ನೆ. ಇದು ಭೈರಪ್ಪನವರ ಪಿಎಚ್ ಡಿ ಪ್ರಬಂಧ. ಸರಿಯಾದ ಉತ್ತರ ಆಪ್ಷನ್ ಡ ಸತ್ಯ ಮತ್ತು ಸೌಂದರ್ಯ. 129ನೇ ಪ್ರಶ್ನೆ. ಬಿ ಪುಟ್ಟಸ್ವಾಮಯ್ಯನವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನೊಮ್ಮೆ ಪ್ರಶ್ನೆ. ಬಿ ಪುಟ್ಟಸ್ವಾಮಿಯವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಡ ಕ್ರಾಂತಿ ಕಲ್ಯಾಣ. 130ನೇ ಪ್ರಶ್ನೆ. ವಿ ಸೀತಾರಾಮಯ್ಯನವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಅರಲು ಬರಲು. 131ನೇ ಪ್ರಶ್ನೆ. ರಂ ಶ್ರೀ ಮುಗುಳಿಯವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಸರಿಯಾದ ಉತ್ತರ ಆಪ್ಷನ್ ಡ ಕನ್ನಡ ಸಾಹಿತ್ಯ ಚರಿತ್ರೆ. 132ನೇ ಪ್ರಶ್ನೆ. ಹಾಮಾನಾಯಕರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಕ ಸಂಪ್ರತಿ. 133ನೇ ಪ್ರಶ್ನೆ. ಕಾವ್ಯ ಮೀಮಾಂಸಾ ಕೃತಿಗಳಾದ ಕಾವ್ಯಾರ್ಥ ಚಿಂತನ, ಮಹಾಕಾವ್ಯ ಸ್ವರೂಪ, ಸೌಂದರ್ಯ ಸಮೀಕ್ಷೆ, ಕನ್ನಡ ಕವಿಗಳ ಕಾವ್ಯ ಕಲ್ಪನೆಗಳ ಕರ್ತೃ. ಸರಿಯಾದ ಉತ್ತರ ಬ ಜಿಎಸ್ ಶಿರುದ್ರಪ್ಪ. ಪರಿಶೀಲನಾ ಪ್ರತಿಬಿಂಬ, ನವೋದಯ, ಅನರಣನ ಪ್ರತಿಕ್ರಿಯೆಗಳ ಕರ್ತೃ. ಇನ್ನೊಮ್ಮೆ ಪ್ರಶ್ನೆ. ಪರಿಶೀಲನಾ ಪ್ರತಿಬಿಂಬ, ನವೋದಯ, ಅನರಣನ ಪ್ರತಿಕ್ರಿಯೆಗಳ ಕರ್ತೃ. ಸರಿಯಾದ ಉತ್ತರ ಆಪ್ಷನ್ಸ್ ಕ ಜಿಎಸ್ ಶಿವರುದ್ರಪ್ಪ. ನಮ್ಮ ಚಾನೆಲನ್ನು ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸದಾ ನೋಟಿಫೈ ಆಗಿರಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್. 135ನೇ ಪ್ರಶ್ನೆ. ಸಮಗಾನ ಚೆಲುವು ಹೊಲವು ಅನಾವರಣ, ದೇವಶಿಲ್ಪ, ದೀಪದ ಹೆಜ್ಜೆ, ತೆರೆದ ದಾರಿ, ಕಾರ್ತಿಕ, ಪ್ರೀತಿ ಇಲ್ಲದ ಬೇರೆ ಗೋಡೆ ಕವನ ಸಂಕಲನಗಳ ಕರ್ತೃ. ಸರಿಯಾದ ಉತ್ತರ ಆಪ್ಷನ್ ಜಿಎಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಎಸ್ ಶಿವರುದ್ರಪ್ಪ. 136ನೇ ಪ್ರಶ್ನೆ. ಜಿಎಸ್ ಶಿವರುದ್ರಪ್ಪನವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಬ ಕಾವ್ಯಾರ್ಥ ಚಿಂತನ. ಎಲ್ಲರಿಗೂ ಧನ್ಯವಾದಗಳು ಈ ಸೆಕ್ಷನ್ ನೋಡಿದಕ್ಕೆ. ಮುಂದಿನ ಸೆಕ್ಷನ್ ಉಳಿದ ಭಾಗವನ್ನು ನೋಡೋಣ. ಮತ್ತೊಮ್ಮೆ ಧನ್ಯವಾದಗಳು.